ಪಕ್ಷಕ್ಕಿನ್ನ ನಾವು ವ್ಯಕ್ತಿ ನೋಡಿ ನಾವು ಜಾಸ್ತಿ ನೋಡ್ಬೇಕು ಸರ್. ಕಾಂಗ್ರೆಸ್ ಒಂದು ಡ್ರಾಬ್ಯಾಕ್ ಏನಂದ್ರೆ ಏರಿಯಾದಲ್ಲಿ ಯಾರು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋರು ಯಾರು ಇಲ್ಲ. ಇನ್ನು ಆಮ್ ಆದ್ಮಿ ಗುಡ್ಡ ಕೂಡ ಅಭ್ಯರ್ಥಿ ಇದ್ದಾರೆ, ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಏನಿಲ್ಲ ಸರ್, ಚಾನ್ಸ್ ಕಾಂಗ್ರೆಸ್ ಆ ರಾಷ್ಟ್ರೀಯ ಪಕ್ಷವಾಗಿನೇ ಇಲ್ಲೇನು ವರ್ಕ್ ಮಾಡ್ತಾ ಇಲ್ಲ. ಇನ್ನು ಆಮ್ ಆದ್ಮಿ ಪಾರ್ಟಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ನಿಂದ ಇವಿಬ್ರು ಅಭ್ಯರ್ಥಿಗಳು ಪೈಪೋಟಿ ಇದ್ದಾರೆ, ನೀವೇನು ಹೇಳ್ತೀರಾ ಇವ್ರ ಬಗ್ಗೆ? ಹಾಕ್ಬೋದು ಸರ್, ಎಲ್ಲ ಪಕ್ಷದಲ್ಲೂ ಅಭ್ಯರ್ಥಿ ಬೇಕಲ್ವಾ, ಹಾಕ್ತಾರೆ. ಹಾಕಿದ್ರು ನಮ್ಮ ಸತೀಶ್ ರೆಡ್ಡಿ ಅವರಿಗೆ ಪೈಪೋಟಿ ಕೊಡೋಂಥ ಅಭ್ಯರ್ಥಿ ಇನ್ನೂ ಬಂದಳಿಲಿಲ್ಲ ಸರ್. ನಮಗೆ ಗೊತ್ತಿರುವಂಗೆ ಉಮಾಪತಿ ಶ್ರೀನಿವಾಸ ಗೌಡ ಅವ್ರಿಗೆ ಟಿಕೆಟ್ ಕೊಡೋ ಚಾನ್ಸಸ್ ಇದೆ, ಇದ್ರೂ ಸತೀಶ್ ರೆಡ್ಡಿ ಅವ್ರಿಗೆ ಫೈಟ್ ಅನ್ನೋದು ಹೇಳೋಕ್ಕಾಗಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಬನ್ನಿ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ನಮಸ್ಕಾರ. ಕೀರ್ತಿ ಕುಮಾರ್ ಅಂತ. ಸರ್ ಈಗ ಇಲ್ಲಿ ಯಾರು ಸರ್ ಎಂ ಎಲ್ ಎ? ಸತೀಶ್ ರೆಡ್ಡಿ. ಓಕೆ, ಸೊ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಸೊ ನಿಮ್ಮ ಏರಿಯಾ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ, ಏನು ಡೆವಲಪ್ಮೆಂಟ್ ಆಗಿದೆ? ನಮ್ಮ ಏರಿಯಾಗೆ ಕಾವೇರಿ ನೀರು ಬರೋಕ್ಕೆ ಕಾರಣ ಸತೀಶ್ ರೆಡ್ಡಿ ಅವರು. ಅದಕ್ಕಿಂತ ಮುಂಚೆ ಒಂದು 3 ಟರ್ಮ್ಸ್ ಆಗಿದೆ ಅವ್ರ ಎಲೆಕ್ಷನ್ ಗೆದ್ದು. ಅದಕ್ಕೆ ಮುಂಚೆ ನಮ್ಮ ಏರಿಯಾಗೆ ತುಂಬಾ ನೀರು ಪ್ರಾಬ್ಲಮ್ ಇತ್ತು, ವಿರಾಟನಗರ ಎಸ್ಪೆಷಲಿ. ಇಲ್ಲಿ ನೀರು ಬರೋಕ್ಕೆ ಕಾರಣ ಅವರಿಂದನೇ ನೀರು. ಓಕೆ, ಸೊ ಹಾಗಾದರೆ ಏನು ಸಮಸ್ಯೆ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ? ಇದು ಸಮಸ್ಯೆಗಳು ಬರ್ತಾನೆ ಇರ್ತವೆ, ಅವರು ರೆಸ್ಪಾಂಡ್ ಮಾಡಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ. ಇನ್ನು ಅತ್ಯುತ್ತಮವಾಗಿ ನಮ್ಮ ಎದುರು ಮಾದರಿ ಏರಿಯಾ ಆಗಬೇಕು ಅನ್ನೋದು ನಮ್ಮೊಂದು ಆಶೆ. ಓಕೆ, ಈಗ ಸಮಸ್ಯೆ ಅಂತ ಹೋದಾಗ ಶಾಸಕರು ಸಿಗ್ತಾರಾ, ಕೈಗೆ ಸ್ಪಂದಿಸ್ತಾರಾ, ಏನಂತಾರೆ? ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ, ಅದೆಲ್ಲ ಏನು ತೊಂದರೆ ಇಲ್ಲ. ಓಕೆ, ಸೊ ಹಾಗಾದರೆ ಶಾಸಕರು ಕೈಗೆ ಸಿಗ್ತಾರೆ ಸಮಸ್ಯೆ ಅಂತ ಹೇಳಿದಾಗ ನಮ್ಮ ಗೊತ್ತಿರೋರಿಂದ ಹತ್ರ ಹೋಗಿ ನಾವು ಏನೇ ಸಮಸ್ಯೆ ಇದ್ರೂ ಮಾತಾಡಿ ಅದೆಲ್ಲ ಬಗೆಹರಿಸ್ಕೋ. ಈಗ ಈ ಬಾರಿ ಕೂಡ ಎಲೆಕ್ಷನ್ ಬರ್ತಾ ಇದೆ, ಯಾಕೆ ವೋಟ್ ಹಾಕ್ಬೇಕು ಜನ ಬಿಜೆಪಿಗೆ, ಯಾಕೆ ಸತೀಶ್ ರೆಡ್ಡಿ ಅವ್ರಿಗೆ ವೋಟ್ ಹಾಕ್ಬೇಕು? ನೀವೇನು ಇಲ್ಲಿ ಪಕ್ಷಕ್ಕಿನ್ನ ನಾವು ಅವ್ರ ವ್ಯಕ್ತಿ ನೋಡಿ ನಾವು ಜಾಸ್ತಿ ಇದು ಮಾಡ್ತಾರೆ, ಯಾಕಂದ್ರೆ ನಮ್ಗೆ ಅವರು ಬೇಕಾಗಿರೋದ್ರಿಂದ ನಾವು ವ್ಯಕ್ತಿ ನೋಡಿ ಇದು ಮಾಡ್ತೀವಿ. ಓಕೆ, ಇನ್ನು ಕಾಂಗ್ರೆಸ್ನಿಂದ ಕೂಡ ಟಫ್ ಫೈಟ್ ಇದೆ ಅಂತ ಕೇಳಬರ್ತಾ ಇದೆ, ನೀವೇನು ಹೇಳ್ತೀರಾ? ನೋಡ್ಬೇಕು ಸರ್, ಕಾಂಗ್ರೆಸ್ ಒಂದು ಡ್ರಾಬ್ಯಾಕ್ ಏನಂದ್ರೆ ಏರಿಯಾದಲ್ಲಿ ಯಾರು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋರು ಯಾರು ಇಲ್ಲ, ಅದು ಪ್ರಾಬ್ಲಮ್ ಇದೆ ಕಾಂಗ್ರೆಸ್ ಅಲ್ಲಿ. ಬಿಜೆಪಿ ಆವಾಗಿಂದನೂ ಏರಿಯಾ ಬಿಜೆಪಿ ಇರೋದ್ರಿಂದ ನೋಡ್ಬೇಕು, ಫೈಟ್ ಅಂತ ಹೇಳ್ತಾ ಇದಾರೆ, ಬಟ್ ನಮ್ಗೇನು ಆ ಥರ ಏನು ಕಾಣಿಸ್ತಾ ಇಲ್ಲ ಸರ್. ಓಕೆ, ಈಗ ಕಾಂಗ್ರೆಸ್ ನಿಂದ ಇಬ್ಬರು ಅಭ್ಯರ್ಥಿಗಳಿದ್ದಾರೆ, ಓಂಪತಿ ಶ್ರೀನಿವಾಸ ಗೌಡ, ಕವಿತಾ ರೆಡ್ಡಿ ಅವರು, ಯಾರಿಗೆ ಟಿಕೆಟ್ ಕೊಟ್ಟರೆ ಇಲ್ಲಿ ಫೈಟ್ ಆಗ್ಬಹುದು ಅಟ್ಲೀಸ್ಟ್? ಯಾರಿಗೆ ಕೊಟ್ಟರು ಅಂತ ಏನು ಚೇಂಜಸ್ ಏನು ಕಾಣಿಸಲ್ಲ ಸರ್. ಇನ್ನು ಆಮ್ ಆದ್ಮಿ ಗುಡ್ಡ ಕೂಡ ಅಭ್ಯರ್ಥಿ ಇದ್ದಾರೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಏನಿಲ್ಲ ಸರ್, ಚಾನ್ಸ್ ಕಾಂಗ್ರೆಸ್ ಆ ರಾಷ್ಟ್ರೀಯ ಪಕ್ಷವಾಗಿನೇ ಇಲ್ಲೇನು ವರ್ಕ್ ಮಾಡ್ತಾ ಇಲ್ಲ. ಇನ್ನು ಆಮ್ ಆದ್ಮಿ ಪಾರ್ಟಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನು ಕೇಜ್ರಿವಾಲ್ ಮುಖ ನೋಡ್ಕೊಂಡು ಏನನ್ನ ಇದು ಮಾಡ್ಬೋದು ಬಿಟ್ಟರೆ ಬೇರೆ ಏನೇನು ನಡೆಯೋದಿಲ್ಲ. ಜನ ಚೇಂಜಸ್ ಕೇಳ್ತಾವ್ರು, ಮೂರು ಪಕ್ಷ ನೋಡಿ ಬೇಜಾರಾಗ್ಬಿಟ್ಟಾರೆ, ಆಮ್ ಆದ್ಮಿಗೆ ಅವಕಾಶ ಕೊಡ್ತಾರೆ ಬೊಮ್ಮನಹಳ್ಳಿಲಿ? ಇಲ್ಲ ಸರ್, ಚಾನ್ಸ್ ಇಲ್ಲ. ಇಲ್ಲ, ಹಾಗಾದರೆ ಮುಂದೆ ಏನಂದರೆ, ಒಂದು ಪಕ್ಷ ಓಕೆ ನಾವು ಒಪ್ಕೋತೀರಿ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಆದರೆ ಕ್ಯಾಂಡಿಡೇಟ್ ನಮಗೆ ಸಿಗೋರು ಅಂಥವ್ರು ಇರಬೇಕು. ಇಲ್ಲಿ ಸ್ಥಳೀಯವಾಗಿ ನಮಗೆ ಕ್ಯಾಂಡಿಡೇಟ್ ಇರಬೇಕು, ನಾವು ಹೋಗಿ ಅವ್ರ ಹತ್ರ ಮಾತಾಡಬೇಕು. ಏನೇ ಸಮಸ್ಯೆ ಇದ್ರೂ ಕೇಜ್ರಿವಾಲ್ ಮುಖ ನೋಡ್ಕೊಂಡು ನಾವೇನು ಮಾಡೋಕ್ಕಾಗೋದಿಲ್ವಲ್ಲ. ಇಲ್ಲಿನ ಸ್ಥಳೀಯರು ಯಾರನ್ನ ಇರ್ತಾರೆ ಅವ್ರು ನಮ್ಗೆ ಗೊತ್ತಿರೋರು ಇದ್ದಾಗ ನಾವು ಅವ್ರ ಹತ್ರ ಹೋಗಿ ಮಾತಾಡ್ಬೋದು, ಇಲ್ಲಾಂದರೆ ನಾವೇನು ಮಾತಾಡೋಕ್ಕಾಗೋದು. ಓಕೆ, ಈಗ ನೀವು ಕೇಜ್ರಿವಾಲ್ ಅಂತ ಹೇಳಿದ್ವಿ, ಮಾತನ್ನ ಕೇಳ್ತೀನಿ. ಹಾಗಾದರೆ ಬೊಮ್ಮನಹಳ್ಳಿಯಲ್ಲಿ ಮೋದಿ ಅಲ್ಲಿ ಏನಾದರೂ ಹೊಡಿತಾ ಇದೆಯಾ, ಯಾಕಂದ್ರೆ ಮೋದಿ ಆಗಕ್ಕೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ, ಹಾಗಾದರೆ ಇಲ್ಲಿ ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕ್ತಾರೆ ಜನ ಹೀಗೆ? ಇಲ್ಲಿ ನಮ್ಗೆ ಸ್ಥಳೀಯವಾಗಿ ನಮ್ಮ ಶಾಸಕರು ನೋಡ್ಕೊಂಡು ವೋಟ್ ಹಾಕ್ತಾರೆ ಅಂತ ನಾನು ಹೇಳ್ಬೋದು. ಓಕೆ, ಸೊ ಶಾಸಕರ ಪರವಾಗಿ ಎಲ್ಲರೂ ಹೋಗ್ತಾರೆ, ಸೊ ಕೆಲಸ ಚೆನ್ನಾಗಿ ಮಾಡ್ತಾರೆ ಸರ್. ಮಾಡ್ತಾ ಇದೆ. ಹಾಗಾದರೆ 2023 ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರಾಗ್ತಾರೆ? ಸತೀಶ್ ರೆಡ್ಡಿ ಅವರು. ಎಸ್, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದ್ದೀವಿ. ನಾವೀಗ ವಾರ್ಡ್ ನಂಬರ್ 175 ಅಲ್ಲಿ ಇದ್ದೀವಿ, ಬನ್ನಿ ಮಾತಾಡ್ಸೋಣ ಸರ್. ನಮಸ್ತೆ, ನಿಮ್ಮ ಹೆಸರು ಸರ್? ನಾಗರಾಜ್ ಅನ್ಬಿಟ್ಟು ನನ್ನ ಹೆಸರು. ಸರ್, ಹೇಗಿದೆ ನಿಮ್ಮ ಏರಿಯಾ, ನೀವೇನು ಹೇಳ್ತೀರಾ, ಅಭಿವೃದ್ಧಿ ಆಗಿದೆಯಾ? ಚೆನ್ನಾಗಿದೆ ಸರ್, ನಮ್ಮ ಏರಿಯಾ 15 ವರ್ಷದಿಂದ ಚೆನ್ನಾಗಿದೆ. ನಮ್ಮ ಶಾಸಕರು ಸತೀಶ್ ರೆಡ್ಡಿ ಅವರು ಎಲ್ಲರ ಕೈಗೂ ಸಿಗ್ತಾರೆ, ಒಳ್ಳೆ ಅಭಿವೃದ್ಧಿ ಆಗಿದೆ. ಓಕೆ, ಈಗ 3 ಸಾರಿ ಆಲ್ರೆಡಿ ಶಾಸಕರಾಗಿದ್ರು, ಈ ಬಾರಿ ಗೆದ್ರೆ 4ನೇ ಬಾರಿ. ಸೊ ಗೆಲ್ಲಿಸ್ತಾರ ಜನ, ಏನನ್ಸುತ್ತೆ ನಿಮಗೆ? ಖಂಡಿತ ಗೆಲ್ಲಿಸ್ತಾರೆ ಸರ್, ಯಾಕಂದ್ರೆ ಇವಾಗ 15 ವರ್ಷದಿಂದ ಚೆನ್ನಾಗಿರೋದ್ರಿಂದ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗುತ್ತೆ. ಏನೇನು ಬ್ಯಾಲೆನ್ಸ್ ಕೆಲಸಗಳಿರುತ್ತೋ ಅದು ಕಂಟಿನ್ಯೂ ಮಾಡ್ತಾರೆ, ಆಗುತ್ತೆ, ಚೆನ್ನಾಗುತ್ತೆ. ಈಗ ಇಲ್ಲಿ ಸಿಕ್ಕಾಪಟ್ಟೆ ಕೈಗಾರಿಕೆ ಪ್ರದೇಶಗಳೆಲ್ಲ ಇದಾವೆ, ಗಾರ್ಮೆಂಟ್ಸ್ ಇದಾವೆ ಅಂತ ಕೇಳ್ಪಟ್ರೆ, ಯಾವ ರೀತಿ ಹೆಲ್ಪ್ ಮಾಡ್ತೀವಿ ಶಾಸಕರು? ಏನು ಪ್ರತಿಯೊಂದು ಗಾರ್ಮೆಂಟ್ಸ್ಗೂ ಭೇಟಿ ನೀಡ್ತಾರೆ, ಆಲ್ಮೋಸ್ಟ್ ಗಾರ್ಮೆಂಟ್ಸ್ ವ್ಯಕ್ತಿಗಳು ಯಾರೇ ಹೋಗಿ ಅವ್ರ ಹತ್ರ ಏನೇ ಕಷ್ಟ ಇದ್ರು ಅದಕ್ಕೆ ಸಂಧಿಸ್ತಾರೆ. ಎಲ್ಲರಿಗೂ ಇವಾಗ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಗೌರ್ಮೆಂಟ್ ಫೆಸಿಲಿಟಿ ಏನಿದೆಯೋ ಎಲ್ಲಾನು ಸತೀಶ್ ರೆಡ್ಡಿ ಅವರು ಒಂದೊಂದು ಫ್ಯಾಕ್ಟ್ರಿಗೆ ಹೋಗಿ ಮುಖಾಂತರ ಹೋಗಿ ಮಾಡ್ಕೊಡ್ತಾವ್ರೆ. ಓಕೆ, ಸೊ ಎಲ್ಲ ರೀತಿ ಕೆಲಸಗಳು ಆಗ್ತದೆ, ಹಾಗಾದ್ರೆ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ, ನೀವೇನು ಹೇಳ್ತೀರಿ? ಸಮಸ್ಯೆ ನಮಗೇನು ಅನಿಸ್ತಾ ಇಲ್ಲ. ಇವಾಗ ಕಾವೇರಿ ವಾಟರ್ ಇರ್ಬೋದು, ರಸ್ತೆ ಇರ್ಬೋದು, ಡ್ರೈನೇಜ್ ಇರ್ಬೋದು, ಇವಾಗ ನಡೀತಾ ಇದೆ ಕೆಲಸ, ಎಲ್ಲಾನು ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನು ಕಾಂಗ್ರೆಸ್ನಿಂದ ಇವಿಬ್ರು ಅಭ್ಯರ್ಥಿಗಳು ಪೈಪೋಟಿ ಇದ್ದಾರೆ, ನೀವೇನು ಹೇಳ್ತೀರಾ ಇವ್ರ ಬಗ್ಗೆ? ಹಾಕ್ಬೋದು ಸರ್, ಎಲ್ಲ ಪಕ್ಷದಲ್ಲೂ ಅಭ್ಯರ್ಥಿ ಬೇಕಲ್ವಾ, ಹಾಕ್ತಾರೆ.
ಹಾಕಿದ್ರೂ ನಮ್ಮ ಸತೀಶ್ ರೆಡ್ಡಿ ಅವರಿಗೆ ಪೈಪಾಟಿ ಕೊಡುವಂತ ಅಭ್ಯರ್ಥಿ ಇನ್ನು ಬೊಮ್ಮನಹಳ್ಳಿಯಲ್ಲಿ ಇಲ್ಲ. ಇಲ್ಲ ಈಗ ಕಾಂಗ್ರೆಸ್ ನಲ್ಲಿ ಇಬ್ಬರು ಟಿಕೆಟ್ ಕೇಳ್ತಾರೆ, ಒಂದ್ ವೇಳೆ ಇವ್ರ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ, ಒಂದು ಉಮಾಪತಿ ಶ್ರೀನಿವಾಸ್ ಗೌಡ ಆಗಿರ್ಬೋದು, ಇನ್ನೊಂದು ಕಡೆ ಕವಿತಾ ರೆಡ್ಡಿ ಆಗಿರ್ಬೋದು, ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಂದು ನೇರ ಫೈಟ್ ಆಗ್ಬೋದು ಇಲ್ಲಿ? ಸರ್, ನಮಗೆ ಗೊತ್ತಿರುವಂಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವ್ರಿಗೆ ಟಿಕೆಟ್ ಕೊಡೋ ಚಾನ್ಸಸ್ ಇದೆ. ಇದ್ರೂ ಸತೀಶ್ ರೆಡ್ಡಿ ಅವ್ರಿಗೆ ಫೈಟ್ ಅನ್ನೋದು ಹೇಳಕ್ ಆಗಲ್ಲ, ಯಾಕಂದ್ರೆ ನಮ್ಮ ರೀಡಿಂಗ್ ಲಾಸ್ಟ್ ಟೈಮೇ ನೋಡಿರ್ತೀರಾ, ಲೀಡ್ ತುಂಬಾ ಇದೆ, ಈ ಸರಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅನ್ನೋ ಅಭಿಪ್ರಾಯ ಇದೆ. ಅಲ್ಲ, ಯಾಕೆ ವೋಟ್ ಹಾಕ್ಬೇಕು ಸತೀಶ್ ರೆಡ್ಡಿ ಅವ್ರಿಗೆ, ಏನಂತ ಕೆಲಸ ಮಾಡ್ತಾರೆ? ಅಭಿವೃದ್ಧಿ ನಮ್ಮ ಕೈಗೆ. ಇವಾಗ ನಾವು ಏನೇ ಕಷ್ಟ ಅಂತ ಹೋಗ್ಲಿ, ನಮ್ಮ ಸರೌಂಡಿಂಗ್ ಅಲ್ಲಿ ಯಾರೇ ಆಗ್ಲಿ ಅವ್ರನ್ನ ಹೋಗಿ ಹತ್ರ ಅವ್ರ ಮನೆಗೆ ಹೋಗಿ ನೋಡ್ಬೋದು, ನಮ್ಮ ಏನಾದ್ರು ವಿಶೇಷ ಅದಕ್ಕಾದ್ರೆ ಅವ್ರ ಮನೆಗೆ ಹೋಗಿ ಕರಿಬಹುದು, ಕೈಗೆ ಸಿಗ್ತಾರೆ, ನಾವು ಯಾವಾಗ ಹೋದ್ರು ನಮ್ಗೆ ಸಿಗ್ತಾರೆ ಅವರು, ಸ್ಪಂದನೆ ಮಾಡ್ತಾರೆ. ಎಸ್, ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಜನ ಹಾಗಾದ್ರೆ 2023ಕ್ಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರಾಗ್ತಾರೆ ನಿಮಗೆ? ನಮ್ಮ ಸತೀಶ್ ರೆಡ್ಡಿ ಅವರೇ ಸರ್, 100% ಪಕ್ಕ.